Hello kids, how are you? I believe you are cheerful because you are the lovely kids, you are the learning kids and you are the promising kids. Am I right? Yes. So therefore, I wish you all the very best at the very outset. And let me recall, in the previous video, we had discussed about a beautiful lesson, The Gentleman of Rio and Medio, where we had seen some human qualities. Some human qualities were discussed in that lesson. And almost in the same line, we are continuing with human life study, where we see the other face of the human life. When on the one hand we feel that we are something great, on the other hand we are nothing. We the humans, we are nothing. In front of the nature, we are the nothing. In front of the earth, we are silly. In front of the land, we are nowhere. Still, sometimes we, the people, we have the highness. ನಾವು ದೊಡ್ಡ ಜನ ಅಂತ ನಮಗೆ ತಲೆಯಲ್ಲಿ ಇರ್ತದಲ್ಲ, ಈ ಭೂಮಿಯ ಎದುರು ನಾವು ಏನೂ ಅಲ್ಲ. ಅದು ನಮ್ಮ ವ್ಯಕ್ತಿತ್ವದ, ಮನುಷ್ಯ ಜೀವನದ ಇನ್ನೊಂದು ಮುಖ. ಅದರ ಬಗ್ಗೆ ತಿಳಿಸುವಂತ ಒಂದು ಬ್ಯೂಟಿಫುಲ್ ಪೋಮ್, ಐ ಆಮ್ ದ ಲ್ಯಾಂಡ್. ಐ ಆಮ್ ದ ಲ್ಯಾಂಡ್, ನಾನು ಭೂಮಿ. ಇದು ಭೂಮಿ ಸ್ಪೀಕರ್ ಆಗಿ ಹೇಳುವಂಥದ್ದು. ಇಲ್ಲಿ ಸ್ಪೀಕರ್ ಯಾರು ಅಂತ ಕೇಳಿದರೆ, ಸ್ಪೀಕರ್ ಆಫ್ ದ ಪೋಮ್ ಈಸ್ ಲ್ಯಾಂಡ್. ಸೊ ಈ ಪ್ರಶ್ನೆ ಸಾಮಾನ್ಯವಾಗಿ ನಿಮಗೆ ಪರೀಕ್ಷೆಗಳಲ್ಲಿ ಬರ್ತದೆ, ಹೂ ಈಸ್ ದ ಸ್ಪೀಕರ್ ಇನ್ ದ ಪೋಮ್ ಐ ಆಮ್ ದ ಲ್ಯಾಂಡ್ ಅಂತ ಇರ್ತದೆ. ಆಗ ನೀವೇನು ಬರೀಬೇಕು, ಸ್ಪೀಕರ್ ಇನ್ ದ ಪೋಮ್ ಐ ಆಮ್ ದ ಲ್ಯಾಂಡ್ ಈಸ್ ಯಾರು, ದ ಲ್ಯಾಂಡ್. ದ ಲ್ಯಾಂಡ್ ಈಸ್ ದ ಸ್ಪೀಕರ್ ಅಂತ ಬರೀಬೇಕು. ಓಕೆ ಫೈನ್. ಮರೀನಾ ಡಿ ಬೆಲಾಜೆಂಟ, ಮರೀನಾ ಡಿ ಬೆಲಾಜೆಂಟ ಈಸ್ ದ ಆಥರ್ ಆಫ್ ದಿಸ್ ಪೋಮ್. And important points to discuss here is, one, patience, ತಾಳ್ಮೆ. ನಾವು ಹೇಗೆ ತಾಳ್ಮೆಯಿಂದ ಇರಬೇಕು? ಪೇಷನ್ಸ್ ಅಂದರೆ ತಾಳ್ಮೆ. ತಾಳ್ಮೆಯಿಂದ ಇದ್ದರೆ ನಮಗೆ ಹೇಗೆ ಜೀವನದಲ್ಲಿ ಯಶಸ್ವಿಯಾಗಿರ್ಲಿಕ್ಕೆ ಆಗ್ತದೆ? ಎಸ್. ಸೆಕೆಂಡ್, ಇಟ್ ಅನ್ಕವರ್ಸ್ ಇಲ್ಯೂಷನ್. ಇಲ್ಯೂಷನ್ ಅಂದರೆ ಏನು? ಭ್ರಮೆ. ನಮಗೆ ಸಾಮಾನ್ಯವಾಗಿ ತಪ್ಪು ಕಲ್ಪನೆಗಳಿರ್ತವೆ, ಒಂದು ಭ್ರಮೆ ಇರ್ತದೆ, ಅದು ಹಾಗೆ ಇದು ಹೀಗೆ ಅಂತ. ಅದನ್ನು ಇಲ್ಯೂಷನ್ ಅಂತ ಕರೀತಾರೆ. ಆ ಇಲ್ಯೂಷನ್ನಿಂದ ನಾವು ಹೇಗೆ ಹೊರಗೆ ಬರ್ತೇವೆ ಅಥವಾ ಬರಬೇಕು ಅನ್ನೋದನ್ನು ಈ ಬಗ್ಗೆ ಹೇಳ್ತಾರೆ ನಮಗೆ. ಆ್ಯಂಡ್ ಲ್ಯಾಂಡ್ ಈಸ್ ಗ್ರೇಟ್, ಭೂಮಿ ಅದು ಬಹಳ ದೊಡ್ಡದು, ಮತ್ತು ಭೂಮಿಯ ಎದುರು ನಾವು ಬಹಳ ಚಿಕ್ಕದು. ಲ್ಯಾಂಡ್ ಈಸ್ ಗ್ರೇಟ್ ಆ್ಯಂಡ್ ವಿ ದ ಹ್ಯೂಮನ್ಸ್ ಆರ್ ಸ್ಮಾಲ್, ನಾವು ಬಹಳ ಚಿಕ್ಕವರು ಅನ್ನೋದನ್ನು ಈ ಪದ್ಯ ಹೇಳ್ತದೆ. ಬಹಳ ಸಣ್ಣ ಪದ್ಯ ಇದು, ಕೆಲವೇ ಕೆಲವು ಲೈನ್ಸ್ ಇದೆ, ಬಟ್ ವೆರಿ ಸ್ಟ್ರಾಂಗ್ ಮೀನಿಂಗ್, ವೆರಿ ಡೀಪ್ ಮೀನಿಂಗ್. ಲುಕ್, ದಿಸ್ ಈಸ್ ದ ಪೋಮ್ ಐ ಆಮ್ ದ ಲ್ಯಾಂಡ್. ಐ ಆಮ್ ದ ಲ್ಯಾಂಡ್, ಐ ವೇಟ್. ಯು ಸೇ ಯು ಓನ್ ಮೀ, ಐ ವೇಟ್. ಯು ಶೌಟ್, ಐ ಲೈ ಪೇಷಂಟ್. ಯು ಬೈ ಮೀ, ಐ ವೇಟ್. With muddy holes and scarlet eyes, I stare. Then someone tickles me, plants life, fruit, grass, trees. Children dance, someone sings. You come with guns, a chain link necklace chokes me now. I wait. You cannot put a fence around the planet Earth. I am the land. I wait. Only this much, small poem. But the meaning is touching and meaning is very deep. Meaning is very deep. I am the land, I wait. Come to the first paragraph. I am the land, I wait. Nanu bhumi, nanu kaitane. So waiting means that is a quality of patience. That's a quality of patience. Many a times you see, especially in the end of the day, when the long bell is given in the school, are you patiently walking or jumping or running or galloping? ಶಾಲೆಯಲ್ಲಿ ಕೊನೆಯ ಬೆಲ್ ಆದ ಮೇಲೆ ನೀವು ಬಹಳ ತಾಳ್ಮೆಯಿಂದ ಹೋಗ್ತೀರಲ್ಲ ಪ್ಲೇ ಗ್ರೌಂಡಿಗಾಗಲಿ ಮನೆಗಾಗಲಿ.
ಹೇಗೆ ಹೋಗ್ತೀರಿ? ಬಹಳ ಆಸಕ್ತಿಯಿಂದ ಓಡ್ತೀರಿ, ತಾಳ್ಮೆಯೇ ಇಲ್ಲ ನಿಮಗೆ, ಓಡ್ತೀರಿ. ವೆರಾಸ್ ಲ್ಯಾಂಡ್ ಸೇಸ್ ಐ ಆಮ್ ದ ಲ್ಯಾಂಡ್, ಐ ವೇಟ್, ನಾನು ಕಾಯ್ತೇನೆ, ಐ ವೇಟ್. ಸೊ ನೀವು ಕೂಡ ಭೂಮಿಯ ಗುಣವನ್ನು ಬೆಳೆಸಿಕೊಳ್ಳಬೇಕು. ಅರ್ಜೆಂಟ್ ಮಾಡಬಾರ್ದು, ತರಾತುರಿ ಮಾಡಬಾರ್ದು, ನಿಧಾನಕ್ಕೆ ಹೋಗಬೇಕು, ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಹೋಗಬೇಕು. ದಟ್ ಈಸ್ ದ ಮೆಸೇಜ್ ವಿ ಹ್ಯಾವ್ ಟು ಟೇಕ್ ಫ್ರಮ್ ದಿಸ್ ಪೋಯಮ್. ಐ ಆಮ್ ದ ಲ್ಯಾಂಡ್, ಐ ವೇಟ್. ಯು ಸೇ ಯು ವಾಂಟ್ ಮೀ, ಐ ವೇಟ್. ಯು ಸೇ ಯು ಅಂದರೆ ಯಾರಿಲ್ಲಿ, ಇಲ್ಲಿ ಐ ಮತ್ತು ಯು ಅಂತ ಎರಡು ವ್ಯಕ್ತಿತ್ವಗಳ ರೆಪ್ರೆಸೆಂಟೇಷನ್ ಬರ್ತದೆ. ಐ ಅಂದರೆ ಹೂ ಇಸ್ ದ ಸ್ಪೀಕರ್ ಆಫ್ ದ ಪೋಯಮ್, ಲ್ಯಾಂಡ್. ಐ ಅಂದರೆ ಲ್ಯಾಂಡ್, ಭೂಮಿ. ಯು ಅಂದರೆ ನಾವು, ಮನುಷ್ಯ. ಇದು ಭೂಮಿ ಮನುಷ್ಯನಿಗೆ ಹೇಳುವಂಥ ಪದ್ಯ. ಯು ಸೇ ಯು ಓನ್ ಮೀ, ಐ ವೇಟ್. ನೀನು ಹೇಳ್ತೀಯ ನಾನು ನಿನ್ನ ಮಾಲಕನಾಗ್ತೇನೆ. ನಾವು ಪರ್ಚೇಸ್ ಮಾಡಿ ನಾವು ಹೇಳ್ತೇವಲ್ಲ, ಇದು ಇಷ್ಟು ಎಕರೆ ಭೂಮಿ ನನ್ನದು, ಅದು ಅಷ್ಟೇ ಎಕರೆ ಭೂಮಿ ನನ್ನದು, ಆ ಬಿಲ್ಡಿಂಗ್ ನನ್ನದು, ಇದು ನನ್ನದು, ಎಲ್ಲ ನನ್ನದು ನನ್ನದು ಅಂತ ಹೇಳ್ಕೊಳ್ತೀಯಲ್ಲ ನೀನು. ಐ ವೇಟ್. ನೀನು ಏನು ಬೇಕಾದ್ರೂ ಹೇಳಿಕೋ, ನೀನು ಭೂಮಿಯ ಓನರ್ ನಾನು ಅಂತ ನೀನು ಹೇಳಿಕ, ಐ ವೇಟ್, ನಾನು ಕಾಯ್ತೇನೆ. ಯು ಶೌಟ್, ಐ ಲೈಕ್ ಪೇಷಂಟ್. ಭೂಮಿಗೆ ನೀನು ಶೌಟ್, ನೀನು ಬೈತಿ ಭೂಮಿಗೆ. ಅರ್ಥ ಬೇಕಾದಾಗ ಎಂತ ಗ್ರಾಚಾರದ ಭೂಮಿ ಇದು, ಫ್ಲಡ್ ಆದಾಗ ನೆರೆ ಬಂದಾಗ ಅಯ್ಯೋ ಎಂತ ಗ್ರಾಚಾರದ ಹೊಳೆ ಇದು. ಯು ಶೌಟ್, ಐ ಲೈಕ್ ಪೇಷಂಟ್. ನೀನು ಬೈತಿ, ನಾನು ಪೇಷಂಟ್, ತಾಳ್ಮೆಯಿಂದ ಇರ್ತೇನೆ. ಯು ಬೈ ಮೀ, ಐ ವೇಟ್. ಯು ಬೈ ಮೀ, ಐ ವೇಟ್. ನೀನು ನನ್ನನ್ನು ಪರ್ಚೇಸ್ ಮಾಡಿ ದುಡ್ಡು ಕೊಟ್ಟು, ನಾನು ಅಷ್ಟು ಕೋಟಿ ಕೊಟ್ಟೆ, ಇಷ್ಟು ಮಿಲಿಯನ್ ಡಾಲರ್ ಕೊಟ್ಟೆ ಅಂಥೇಳಿ ಭೂಮಿ ತಗೊಂಡೆ ಅಂತ ಹೇಳ್ತೀಯಲ್ಲ ನೀನು, ನಾನು ಕಾಯ್ತೇನೆ. ಯು ಬೈ ಮೀ, ಐ ವೇಟ್. ಹೇಗೆ ಕಾಯ್ತೇನೆ? ವಿತ್ ಮಡಿ ಹೋಲ್ಸ್ ಅಂಡ್ ಕಾರ್ಲಾಟ್ ಐಸ್ ಐ ಸ್ಟ್ಯಾರ್. ವಿತ್ ಮಡಿ ಹೋಲ್ಸ್, ಮಡಿ ಹೋಲ್ಸ್ ಅಂದರೆ ಅಲ್ಲಲ್ಲಿ ಕೊರಕಲು, ಅಲ್ಲಲ್ಲಿ ತೂತುಗಳನ್ನು ಮಾಡಿ, ಅಲ್ಲಲ್ಲಿ ಹೊಂಡಗಳನ್ನು ಮಾಡಿ ನಾನು ನಿನ್ನನ್ನು ಕಾಯ್ತಾ ಇರ್ತೇನೆ. ಎಸ್, ವಿತ್ ಮಡಿ ಹೋಲ್ಸ್, ಕಾರ್ಲಾಟ್ ಐಸ್. ಕಾರ್ ಪಾರ್ಕಿಂಗ್ ಮಾಡುವಲ್ಲಿ ಕಾರ್ನ ಪಾರ್ಕಿಂಗ್ ಲೈಟ್ಗಳು ಇದ್ದರೆ ಅದೆಲ್ಲ ಈಗ ಬ್ಲಿಂಕ್ ಮಾಡಿದಾಗೆ ಕಾಣ್ತಾ ಅಲ್ಲ, ಹಾಗೆ ನಾನು ಭೂಮಿ, ನಾನು ಹೀಗೆ ನಿನ್ನನ್ನು ದಿಟ್ಟಿಸಿ ನೋಡ್ತಾ ಇರ್ತೇನೆ, ನೀನು ಯಾವಾಗ ಬರ್ತೀ ನನ್ನ ಒಳಗೆ ಅಂತ. ದಟ್ ಮೀನ್ಸ್ ನಾವು ಯಾವಾಗ ಭೂಮಿಯ ಒಳಗೆ ಹೋಗೋದು? ಆಫ್ಟರ್ ದ ಡೆತ್. ಸೊ ಇದಕ್ಕೆ ನಿನಗೆ ಕಾಯ್ತಾ ಇರ್ತೇನೆ. ಐ ರಿಮೆಂಬರ್ ಎ ಸ್ಮಾಲ್ ಪೋಮ್ ವಿಚ್ ಐ ರಿಸೀವ್ಡ್ ರೀಸೆಂಟ್ಲಿ ಆನ್ ವಾಟ್ಸ್ಆ್ಯಪ್. ಭೂಮಿ ಮನುಷ್ಯನಿಗೋಸ್ಕರ ಕಾಯ್ತಾ ಇರ್ತದಂತೆ, ಯಾವಾಗ ಭೂಮಿಯ ಒಳಗೆ ಬರ್ತಾನೆ ಅಂತ. ಸೊ ಆ ರೀತಿಯ ಒಂದು ಕಾಯುವಿಕೆ ಭೂಮಿ ಮಾಡ್ತಾರೆ. ಸೊ ಭೂಮಿಯಿಂದಲೇ ಬಂದವರು ನಾವು ಮಣ್ಣಿನಿಂದಲೇ ಆದವರು. ವಿ ಆರ್ ಕ್ರಿಯೇಟೆಡ್ ಔಟ್ ಆಫ್ ದ ಸಾಯಿಲ್, ವಿ ಆರ್ ಕ್ರಿಯೇಟೆಡ್ ಫ್ರಮ್ ದ ನೇಚರ್, ಆ್ಯಂಡ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ನೇಚರ್. ನಾವು ಮಣ್ಣಿಗೆ ಹೋಗ್ಬೇಕು, ಮಣ್ಣಿಂದ ಬಂದವರು ನಾವು, ಮಣ್ಣಿಗೆ ಹೋಗ್ಬೇಕು. ಅದಕ್ಕೆ ದಾಸರು ಹಾಡ್ತಾರೆ, ಮಣ್ಣಿಂದ ಕಾಯ ಮಣ್ಣಿಂದ ಅಂತ. ಎಸ್, ನೆಕ್ಸ್ಟ್ ಪ್ಯಾರಾಗ್ರಾಫ್. ದೆನ್ ಸಮ್ವನ್, ಇನ್ನು ಕೆಲವರು ಏನು ಮಾಡ್ತಾರೆ ಭೂಮಿ ಮೇಲೆ ಅಂತ ಭೂಮಿ ಹೇಳೋದ್ರೆ, ದೆನ್ ಸಮ್ವನ್ ಟಿಕಲ್ಸ್ ಮೀ. ಟಿಕಲ್ ಚುಚ್ತಾರೆ, ಟಿಕಲ್ ಈ ಬಟ್ಟೆಗಳಿಗೆಲ್ಲ ಟಿಕಲ್ಸ್ ಇಡ್ತಾರಲ್ಲ. ದೆನ್ ಸಮ್ವನ್ ಟಿಕಲ್ಸ್ ಮೀ ಪ್ಲಾಂಟ್ಸ್ ಲೈಫ್, ಗಿಡಗಳನ್ನು ನೆಡ್ತಾರೆ. ಪ್ಲಾಂಟ್ಸ್ ಲೈಫ್, ಫ್ರೂಟ್, ಗ್ರಾಸ್, ಟ್ರೀಸ್. ಗಿಡಗಳನ್ನು ನೆಟ್ಟು ಅದು ಮರ ಆಗ್ತದೆ, ಫ್ರೂಟ್ಸ್ ಸಿಗ್ತದೆ, ಹಣ್ಣುಗಳು ಸಿಗ್ತವೆ. ಗ್ರಾಸ್, ಫ್ರೂಟ್ಸ್, ಗ್ರಾಸ್, ಟ್ರೀಸ್, ಮರಗಳಾಗ್ತವೆ. ಚಿಲ್ಡ್ರನ್ ಡ್ಯಾನ್ಸ್, ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ. ನೀವೆಲ್ಲ ಪ್ಲೇ ಗ್ರೌಂಡ್ನಲ್ಲಿ ಆಡ್ತೀರಿ ಅಂದರೆ ಎಲ್ಲಿ ನೀವು ಆಡೋದು? ಯು ಆರ್ ಪ್ಲೇಯಿಂಗ್ ಆನ್ ದ ಲ್ಯಾಂಡ್. ನಿಮಗೂ ಹೇಳ್ತದೆ ಭೂಮಿ, ಭೂಮಿ ನಿಮಗೂ ಹೇಳ್ತದೆ ಚಿಲ್ಡ್ರನ್ ಡ್ಯಾನ್ಸ್ ಅಂತಾರೆ. ನೀವು ಓ ನನ್ನ ಮೇಲೆ ನೀನು ಡ್ಯಾನ್ಸ್ ಮಾಡ್ತೀಯಲ್ಲ, ಒಂದು ದಿನ ನಿಮ್ಮ ಮೇಲೆ ನಾನು ಡ್ಯಾನ್ಸ್ ಮಾಡ್ತೇನೆ ಅಂತ ಭೂಮಿ ಹೇಳ್ತಾ ಇರ್ತದಂತೆ. ಬಿ ಕ್ಯಾರ್ಫುಲ್. ಸಮ್ವನ್ ಸಿಂಗ್ಸ್, ಕೆಲವರು ಹಾಡ್ತಾರೆ ಭೂಮಿ ಮೇಲೆ ನಿಂತು ಹಾಡ್ತಾರೆ. ಸಮ್ವನ್ ಸಿಂಗ್ಸ್. ಯು ಕಮ್ ವಿತ್ ಗನ್ಸ್, ಚೈನ್ ಲಿಂಕ್ ನೆಕ್ಲೇಸ್ ಚೋಕ್ಸ್ ಮೀ ನಾವ್. ಯು ಕಮ್ ವಿತ್ ಗನ್ಸ್, ನೀನು ಗನ್ ಬಂದೂಕುಗಳನ್ನು ಹಿಡ್ಕೊಂಡು ಬರ್ತಿ. ಎ ಚೈನ್ ಲಿಂಕ್ ನೆಕ್ಲೇಸ್, ನಾವು ಅಲ್ಲಲ್ಲಿ 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 ಕಂಬಗಳನ್ನು ಹಾಕಿ, ಕಂಬಕ್ಕೆ ತಂತಿಗಳನ್ನು ಹಾಕಿ, ನಾವು ಬೇಲಿ ಹಾಕಿ, ಇದು ನನ್ನದು. ನಾವು ಕಾಂಪೌಂಡ್ಗಳನ್ನು ಕಟ್ಟಿ, ಇದು ನನ್ನದು. ಎ ಚೈನ್ ಲಿಂಕ್ ನೆಕ್ಲೇಸ್, ನೆಕ್ಲೇಸ್ ಅಂದರೆ ಆ ನೀವು ಕುತ್ತಿಗೆಯಲ್ಲಿ ಹಾಕ್ಕೊಳ್ಳುವಂಥ ಸರದ ಹಾಗೆ ನಿಮ್ಮ ಬೇಲಿ ನನ್ನನ್ನು ಚೋಕ್ ಮಾಡ್ತದೆ. ಚೋಕ್ ಮಾಡ್ತದೆ, ಚೋಕ್ ಮಾಡೋದಂದರೆ ಉಸಿರು ಕಟ್ಟಿಸುವಂಥದ್ದು, ಉಸಿರು ಕಟ್ಟಿಸ್ತದೆ. ನೀವು ಕಾಂಪೌಂಡ್ ಬೇಲಿಗಳನ್ನು ಹಾಕ್ತಿರಲ್ಲ, ನೀವು ದೊಡ್ಡ ದೊಡ್ಡ ಸ್ಟ್ರಕ್ಚರ್ಗಳನ್ನು ಮಾಡ್ತಿರಲ್ಲ, ಅದು ನನ್ನ ಉಸಿರು ಕಟ್ಟಿಸ್ತದೆ. ಚೈನ್ ಲಿಂಕ್ ನೆಕ್ಲೇಸ್ ಚೋಕ್ಸ್ ಮೀ ನಾವ್. ಚೋಕ್ ಮಾಡೋದಂದರೆ ಉಸಿರು ಕಟ್ಟಿಸೋದು. ಐ ವೇಟ್,
ಆದರೂ ನಾನು ತಾಳ್ಮೆಯಿಂದ ಕಾಯ್ತೇನೆ ಮತ್ತು ಬಹಳ ಅಸರ್ಟಿವ್ ಆಗಿ ಒಂದು ದೊಡ್ಡ ವಾಕ್ಯವನ್ನು ಒಂದು ವಾಕ್ಯವನ್ನು ಭೂಮಿ ಹೇಳ್ತದೆ ಸಿ ನೆಕ್ಸ್ಟ್ ಟೂ ಲೈನ್ಸ್ ಹಿಯರ್ ಇನ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಲೈನ್ ನಂಬರ್ ಟೂ ಅಂಡ್ ತ್ರೀ ಆಫ್ ಲಾಸ್ಟ್ ಪ್ಯಾರಾಗ್ರಾಫ್ ಈಸ್ ಪ್ರಿಂಟೆಡ್ ವಿತ್ ಕ್ಯಾಪಿಟಲ್ಸ್ ದರ್ ಇಸ್ ಎ ಪರ್ಪಸ್ ದರ್ ಇಸ್ ಎ ಪರ್ಪಸ್ ದೋಸ್ ಟೂ ಲೈನ್ಸ್ ಹ್ಯಾವ್ ಗ್ರೇಟ್ ಮೀನಿಂಗ್ ಐ ವೇಟ್ ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ನೀವು ಬೇಲಿ ಎಲ್ಲಿಗೆ ಹಾಕ್ಕೊಳ್ಬಹುದು ಒಂದಿಷ್ಟು ಜಾಗಕ್ಕೆ ಹಾಕಬಹುದು ಇಡೀ ಭೂಮಿಗೆ ಬೇಲಿ ಹಾಕ್ಲಿಕ್ಕಾಗ್ತದೆ ನಿಮಗೆ ನೋ ನಿಮ್ಮದು ಅಷ್ಟೇ ದಟ್ ಈಸ್ ವೈ ಇಟ್ ಇಸ್ ಸೈಡ್ ಹ್ಯೂಮನ್ಸ್ ಆರ್ ಸ್ಮಾಲ್ ಮನುಷ್ಯ ಅವ ಹ್ಯೂಮನ್ ಸಾರಿ ಇನ್ನೊಂದು ಎಸ್ ಬಿಟ್ಟೋರಿದೆ ಹ್ಯೂಮನ್ಸ್ ಹ್ಯೂಮನ್ಸ್ ಆರ್ ಸ್ಮಾಲ್ ಹ್ಯೂಮನ್ಸ್ ಆರ್ ಸ್ಮಾಲ್ ಫೈನ್ ಐ ವೇಟ್ ಯು ಕೆನಾಟ್ ಪುಟ್ ಎ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಐ ಆಮ್ ದ ಲ್ಯಾಂಡ್ ಐ ವೇಟ್ ಇಡೀ ಭೂಮಿಗೆ ಏನು ನಿಮಗೆ ಬೇಲಿ ಹಾಕ್ಲಿಕ್ಕೆ ಆಗೋದಿಲ್ಲ ನಾನು ಭೂಮಿ ನಾನು ಕಾಯ್ತೇನೆ ಯಾಕೆ ಕಾಯಿದು ಒಂದು ದಿನ ನೀನು ಬರ್ತಿ ನನ್ನೊಡನೆ ಸೇರಿಕೊಳ್ತಿ ಮಣ್ಣಾಗಿ ಬಿಡ್ತೀನಿ ದಟ್ ಈಸ್ ದ ಲೈಫ್ ಸೊ ದಿಸ್ ಪೋಮ್ ಗಿವ್ಸ್ ಅಸ್ ಎ ಬ್ಯೂಟಿಫುಲ್ ಮೆಸೇಜ್ ಡೋಂಟ್ ಬಿ ಅಗ್ರೆಸಿವ್ ಅಗ್ರೆಸಿವ್ ಆಗೋದು ಬೇಡ ನಾವು ನಮ್ಮ ಲೈಫಲ್ಲಿ ಕಾಳಜಿಯಿಂದ ಇರಬೇಕು ಎವ್ರಿಥಿಂಗ್ ವಿಲ್ ಬಿ ಬ್ಯೂಟಿಫುಲ್ ಎವ್ರಿಥಿಂಗ್ ವಿಲ್ ಬಿ ಬ್ಯೂಟಿಫುಲ್ ವಿತ್ ದಿಸ್ ಮೆಸೇಜ್ ಐ ಕ್ಲೋಸ್ ದ ಸೆಷನ್ ಆನ್ ದಿಸ್ ಹೋಮ್ ಆ್ಯಂಡ್ ದ ಲ್ಯಾಂಡ್ ರಿಟ್ರೀವ್ ಬೈ ಮಲೆನಾಡ್ ಡಿ ಕಲಾಜ್ ಅಂತ ಇಟ್ ಗಿವ್ಸ್ ಅಸ್ ಎ ಬ್ಯೂಟಿಫುಲ್ ಲೈಫ್ ಮೆಸೇಜ್ ಅಡಾಪ್ಟ್ ಇಟ್ ಅಂಡ್ ಬಿ ಅ ಫೈನರ್ ಮ್ಯಾನ್ ಬಿ ಎ ಫೈನರ್ ಮ್ಯಾನ್ ಅಂಡ್ ಐ ಕಮ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅನಾದರ್ ಲೆಸನ್ ಅಂಟಿಲ್ ದೆನ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಬಾಯ್ ಬಾಯ್